ಮುಂದಿನ ಸುದ್ದಿಯನ್ನು ನೋಡೋಣ. ಮತ್ತೆ ವಿರೋಧ ಪಕ್ಷದ ನಾಯಕನಾಗಿ ಸಿಎಂ ಯಡಿಯೂರಪ್ಪ ಅವರ ಬೆವರಿಳಿಸಬೇಕು ಅನ್ನೋದು ಸಿದ್ದರಾಮಯ್ಯರ ಯೋಚನೆ. ಆದರೆ ಇದಕ್ಕೆ ಸ್ವಪಕ್ಷೀಯರೇ ಮಗ್ಗುಲ ಮುಳ್ಳಾಗಿದ್ದಾರೆ. ಇದು ಸಿದ್ದು ಆತಂಕವನ್ನು ಹೆಚ್ಚು ಮಾಡಿದೆ. ಎರಡು ದಿನ ಕಾದರೂ ಸೋನಿಯಾ ಭೇಟಿಯಾಗಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಅನಭಿಷಿಕ್ತ ದೊರೆಯಂತೆಯೇ ಸಿದ್ದರಾಮಯ್ಯ ಗುರುತಿಸಿಕೊಂಡಿದ್ರು. ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರವೂ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿ ನಾಯಕರಾಗಿಯೇ ಇದ್ದರು. ಆದರೆ ಲೋಕಸಭಾ ಚುನಾವಣೆ ನಂತರ ಅವರ ಹಾದಿ ಕಠಿಣವಾಗಿದೆ. ಮೈತ್ರಿ ಸರ್ಕಾರ ಪತನಗೊಂಡು ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದೂವರೆ ತಿಂಗಳಾಯಿತು. ಆದರೆ ಇಲ್ಲಿಯವರೆಗೂ ವಿರೋಧ ಪಕ್ಷದ ನಾಯಕ ನೇಮಕವಾಗಿಲ್ಲ. ಶಾಸಕಾಂಗ ಪಕ್ಷದ ನಾಯಕನಾಗಿದ್ದೇನೆ, ನನಗೆ ವಿರೋಧ ಪಕ್ಷದ ನಾಯಕನ ಸ್ಥಾನವೂ ಸಿಗುತ್ತೆ ಅಂತ ಭರವಸೆ ಹೊಂದಿದ್ದ ಸಿದ್ದುಗೆ ಸ್ವಪಕ್ಷೀಯರೇ ಮಗ್ಗುಲು ಮುಳ್ಳಾಗಿದ್ದಾರಂತೆ. ಸಿದ್ದರಾಮಯ್ಯಗೆ ಯಾಕೆ ಎರಡು ಹುದ್ದೆ ಕೊಡ್ತೀರಾ? ನಾವು ಸಮರ್ಥರಿದ್ದೇವೆ, ನಮ್ಮನ್ನು ಪರಿಗಣಿಸಿ ಅಂತ ಹೈಕಮಾಂಡ್ ಮುಂದೆ ಹಿರಿಯರು ಬೇಡಿಕೆ ಇಟ್ಟಿದ್ದಾರೆ. ಇದರಿಂದ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ತರಾತುರಿಯಲ್ಲಿ ನೇಮಕ ಬೇಡ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಸಿದ್ದು ಬೆನ್ನೇರಿ ಕುಳಿತಿದ್ದಾರೆ. ಈ ಬಾರಿ ಸಿದ್ದು ಮನವಿಗೆ ಸೋನಿಯಾ ಕರಗಿಲ್ಲ ಅಂತ ತಿಳಿದು ಬಂದಿದೆ. ಎಐಸಿಸಿ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಭೇಟಿ ಮಾಡಿ ಅವಕಾಶ ನೀಡಬೇಕೆಂದು ಮನವಿ ಮಾಡೋಕೆ ಎರಡು ದಿನ ದೆಹಲಿಯಲ್ಲಿಯೇ ಸಿದ್ದು ಬೀಡು ಬಿಟ್ಟಿದ್ರು. ಆದರೆ ಹೈಕಮಾಂಡ್ ದರ್ಶನ ಮಾತ್ರ ಸಿಕ್ಕಿಲ್ಲ. ಇದರಿಂದ ರಾತ್ರೋರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಈ ಬಾರಿ ಸೋನಿಯಾ ಸಿಗದಿರೋದಕ್ಕೆ ಹಲವು ಕಾರಣಗಳಿವೆ. ಸಿದ್ದರಾಮಯ್ಯಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ನೀಡಬೇಡಿ, ನಾವು ಅದಕ್ಕೆ ಸಮರ್ಥರಿದ್ದೇವೆ ಅಂತ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಪರಮೇಶ್ವರ್ ಹೇಳಿದ್ದಾರೆ. ಇವರ ಬೆಂಬಲಕ್ಕೆ ಖರ್ಗೆ, ಕೆಎಚ್ ಮುನಿಯಪ್ಪ ಹಾಗೂ ಮೊಯ್ಲಿ ನಿಂತಿದ್ದಾರೆ. ಇದನ್ನ ಅರಿತ ಸಿದ್ದರಾಮಯ್ಯ ನನಗೆ ಕೊಡಿ ಇಲ್ಲವೇ ರಮೇಶ್ ಕುಮಾರ್ಗೆ ನೀಡಿ ಅಂತ ಕೇಳೋಕೆ ಸೋನಿಯಾ ಭೇಟಿಗೆ ಪ್ರಯತ್ನಿಸಿದ್ರು. ಆದರೆ ತರಾತುರಿಯಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋದು ಬೇಡ ಅಂತ ನಿರ್ಧರಿಸಿದ್ದ ಸೋನಿಯಾ ಕೊನೆಗೆ ಸಿದ್ದು ಭೇಟಿಗೆ ಅವಕಾಶ ಸಿಗದಂತೆ ನೋಡಿಕೊಂಡಿದ್ದಾರೆ. ಹೀಗಾಗಿ ಪ್ರತಿಪಕ್ಷ ನಾಯಕನ ನೇಮಕದ ಕಸರತ್ತು ಮುಂದಿನ ವಾರಕ್ಕೆ ಶಿಫ್ಟ್ ಆಗಿದೆ. ಹೇಗಾದ್ರೂ ಮಾಡಿ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದ ಜೊತೆ ವಿರೋಧ ಪಕ್ಷದ ನಾಯಕನಾಗಲು ಹೊರಟಿದ್ದ ಸಿದ್ದರಾಮಯ್ಯಗೆ ಸದ್ಯಕ್ಕೆ ಹಿನ್ನಡೆಯಾಗಿದೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರವಿಲ್ಲ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ಟಿವಿ 5, ಬೆಂಗಳೂರು.